ಆನ್ಲೈನ್ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲನೇ ಪದ್ಯವಾದಂತಹ ಹುತ್ತರಿ ಹಾಡು ಪದ್ಯ ಮಂಗೇಶ್ವರರಾವ್ ಬರೆದಿರುವಂತದ್ದು. ಇದರ ಒಂದು ಮುಂದುವರಿಕೆಯ ಭಾಗವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂದೆ ನಾವು ಕಳೆದ ತರಗತಿಯಲ್ಲಿ ಏನಪ್ಪಾ ತಿಳ್ಕೊಂಡಿದ್ದೀವಿ ಅಂತಂದ್ರೆ, ಒಂದು ಭೂದೇವಿ ಒಂದು ದೇವರ ಸನ್ನಿಧಿಯನ್ನ ಬಯಸಿ ಬಂದಿರುವಂತದ್ದು, ಬೆಟ್ಟ ಗುಡ್ಡಗಳ ಒಂದು ರೂಪಿನಿಂದ ನಿಂತಿರುವಂತದ್ದು, ಮುಗಿಲಲ್ಲಿ ಮಿಂಚು ಕೊಡದಂಗೆ ಕಾವೇರಿ ಬೆಳೀತಾ ಇರುವಂತದ್ದು, ಈ ಒಂದು ಕೊಡಗಿನ ವೀರರ ಶೌರ್ಯವನ್ನ ಪರಾಕ್ರಮವನ್ನ ತಿಳ್ಕೊಂಡಿದ್ದೀವಿ. ಅದರ ಒಂದು ಮುಂದುವರಿಕೆ ಭಾಗವನ್ನ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರೂ ಪಠ್ಯ ಪುಸ್ತಕವನ್ನ ತೆಗಿರಿ, ಪೇಜ್ ನಂಬರ್ 68 69 ತೆಗಿರಿ ನೋಡಿ. ಪದ್ಯ ಭಾಗ 1 ಉತ್ತರಿ ಹಾಡು, ಕವಿ ಶಿಷ್ಯ ಪಂಜೆ ಮಂಗೇಶ ರಾವ್. ಸರಿ, ಪದ್ಯವನ್ನ ರಾಘವ ಹಾಡ್ತೀನಿ ನೋಡ್ಕೊಳ್ಳಿ. ತಮ್ಮನಾಡಿನ ಕೊರಳು ದಾಸ್ಯದ ನೊಗದ ವಾರಕ್ಕೆ ಬಗ್ಗದ ಎಮ್ಮೆ ಹಾಗಿದಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದ ಬೊಮ್ಮಗಿರಿ ಪುಷ್ಪಗಿರಿ ಪರ್ಯ ದ್ವೇಷ. ಈ
ಅದಲ್ಲದೆ ಬೆಳಗಿದು ನೋಡಿ ಇದರಲ್ಲಿ
ಬೇರೆ